ಭವಭವಾಂತರದಲ್ಲಿ ಮಾಗುತ್ತ ಸಂಭವಿಸಿದ ಪಾರಮಿ ಮುಗಿಸಿ ಅವು ಒಂದಲ್ಲ ಬರೋಬ್ಬರಿ ಹತ್ತು ಅವನಾದದ್ದು ಬುದ್ಧ ಕಡೆಗೆ. ಬುದ್ಧಚರಣ ನಮ್ಮ ನಡುವಿನ ಅತ್ಯಂತ ಮಹತ್ವದ ಇಂದಿನ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರ ಮಹತ್ವದ ಕೃತಿ. ಇದೊಂದು ಮಹಾಕಾವ್ಯ. ಇಲ್ಲಿಯವರೆಗೆ ಹಲವು ಜ್ಞಾನಪೀಠ ಪುರಸ್ಕೃತ ಕೃತಿಗಳನ್ನು, ಶ್ರೀ ರಾಮಾಯಣ ದರ್ಶನಂ, ಔದುಂಬರ ಗಾಥ, ಭಾರತ ಸಿಂಧು ರಶ್ಮಿ, ಈ ಕಾವ್ಯಗಳನ್ನು ವೇದಿಕೆಯ ಮೇಲೆ ನೃತ್ಯ ಪ್ರಸ್ತುತಿಗಳಾಗಿ ತಂದ ನನ್ನನ್ನು ಆಕರ್ಷಿಸಿದ್ದು ಬುದ್ಧಚರಣ ಅನ್ನುವಂತಹ ಗೌತಮ ಬುದ್ಧನ ಚರಿತೆಯನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಕೊರೋನಾ ನಂತರದ ಯುಗದಲ್ಲಿ ತೆರೆದಿಡುವಂತಹ ಕೃತಿ. ಖ್ಯಾತ ವಿಮರ್ಶಕ ಟಿ ಪಿ ಅಶೋಕ್ ಅವರು ಈ ಕಾವ್ಯದ ಬಗ್ಗೆ ಹೇಳಿರುವ ಮಾತುಗಳು ಇಲ್ಲಿ ಉಲ್ಲೇಖಾರ್ಹ. ಬುದ್ಧಚರಣ ವೆಂಕಟೇಶಮೂರ್ತಿಯವರ ಮಹತ್ವಾಕಾಂಕ್ಷೆಯ ಕೃತಿ. ಅವರ ಕಾವ್ಯವನ್ನು ಒಟ್ಟಂದದಲ್ಲಿ ನೋಡಿದಾಗ ಅದು ರಮ್ಯದಿಂದ ರುದ್ರಕ್ಕೆ, ರುದ್ರದಿಂದ ಶಾಂತಕ್ಕೆ ಚಲಿಸಿದೆ. ಈ ಘಟ್ಟದ ಉಜ್ವಲ ನಿದರ್ಶನವೆಂದರೆ ಬುದ್ಧಚರಣ. ಈ ಕಾವ್ಯದ ಹಿಂದೆಯೂ ಡಾಕ್ಟರ್ ಎಚ್ ಎಸ್ ವಿ ಅವರ ಪತ್ನಿಯ ಸಾವಿನ ನೋವಿದೆ. ಈ ತೀವ್ರವಾದ ಶೋಕವು ಬುದ್ಧ ಶ್ಲೋಕವಾಗಿ ಪರಿವರ್ತಿತವಾಗಿರುವ ರೀತಿ, ಕವಿ ಮತ್ತು ಅವನ ಕಾವ್ಯ ಎರಡೂ ಮಾಗಿರುವ ಬಗೆಯನ್ನು ತೋರುವಂತಿದೆ. ದುಃಖದ ಸ್ವರೂಪ ಮತ್ತು ಅದನ್ನು ದಾಟುವ ಬಗೆ ಎರಡನ್ನೂ ಸ್ವಕೀಯವಾಗಿ ಮತ್ತು ಬುದ್ಧನ ಸಾಕ್ಷ್ಯದಲ್ಲಿ, ಬುದ್ಧನ ಬೆಳಕಿನಲ್ಲಿ ಧ್ಯಾನಿಸುವ ಈ ಕೃತಿಯು ವೈಯಕ್ತಿಕ ಹಾಗೂ ಸಾರ್ವತ್ರಿಕಗಳನ್ನು ಬೆಸೆಯುವ ಪರಿ ಮನಮುಟ್ಟುವಂತಿದೆ. ಈ ಮಾತುಗಳನ್ನು ಓದಿದ ಮೇಲೆ ಸಹಜವಾಗಿಯೇ ಒಬ್ಬ ಕಲಾವಿದೆಯಾಗಿ, ಹಾಗೆಯೇ ಕೋವಿಡ್ ಸಮಯದಲ್ಲಿ ಸಾವಿನ ಶೋಕವನ್ನು ಬಹುಹತ್ತಿರದಿಂದ ಸಾಕ್ಷೀಭೂತವಾಗಿ ನೋಡಿರುವಂತಹ ಪ್ರಜ್ಞೆಯಿಂದ ಒಬ್ಬ ವೈದ್ಯೆಯಾಗಿ ಮತ್ತು ಒಬ್ಬ ಮನೋವೈದ್ಯೆಯಾಗಿ ನನ್ನನ್ನು ಈ ಬುದ್ಧಚರಣ ಅನ್ನುವಂತಹ ಕಾವ್ಯ ಆಕರ್ಷಿಸಿತು. ಮತ್ತು ಕಲಾವಿದೆಯ ಸೂಕ್ಷ್ಮ ಸಂವೇದನೆಯ ಮನಸ್ಸಿಗೆ ಎಲ್ಲ ಈ ರೀತಿಯ ನವರಸಗಳೂ ಕೂಡ ಅವೆಲ್ಲವನ್ನೂ ತರುವಂತಹ ಯಾವುದೇ ಕೃತಿ, ಯಾವುದೇ ಕಾವ್ಯ ಆಕರ್ಷಿಸುವುದು ತುಂಬ ಸಹಜವೇ ಆಗಿದೆ ಅನ್ನೋದನ್ನು ನಾನು ಇಲ್ಲಿ ನೆನೆಸ್ಕೊಳ್ತಾ ಅದರ ಅಧ್ಯಯನಕ್ಕೆ ತೊಡಗಿದೆ. ಮತ್ತು ಈ ಅಧ್ಯಯನದ ಫಲವಾಗಿ ಬುದ್ಧಚರಣವನ್ನು ನೃತ್ಯವೆಂಬ ಮಾಧ್ಯಮದ ಮೂಲಕ ಅದನ್ನು ಸಹೃದಯರ ಮುಂದೆ ಇಡಬೇಕು ಅಂತ ಹೇಳಿಬಿಟ್ಟು ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಿಗೆ ನಾನು ಕರೆ ಮಾಡಿ ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳಿಕೊಂಡೆ. ಅದಕ್ಕೆ ಅವರು ತುಂಬ ಹೃದಯದಿಂದ, ಖಂಡಿತವಾಗಿ ಪ್ರಯತ್ನ ಮಾಡು, ನನ್ನ ಎಲ್ಲ ಶುಭ ಹಾರೈಕೆ ಆಶೀರ್ವಾದಗಳು ನಿನಗಿದೆ ಅನ್ನುವಂತಹ ಒಳ್ಳೆಯ ಮಾತನ್ನು, ಪ್ರೋತ್ಸಾಹಕರ ನುಡಿಯನ್ನು ಅವರು ನನಗೆ ಕೊಟ್ಟರು. ಅದರ ಫಲವಾಗಿ ಬುದ್ಧಚರಣ ನಡೀತಾ ಇರೋದು ಅಂಬೇಡ್ಕರ್ ಭವನದಲ್ಲಿ ಅನ್ನೋದು ಕೂಡ ಒಂದು ಯೋಗಾಯೋಗವೇ. ಹಾಗಾಗಿ ಈ ಪ್ರಸ್ತುತಿಯನ್ನು ನಾನು ಸಹೃದಯರಿಗಾಗಿ ಅಂಬೇಡ್ಕರ್ ಭವನದಲ್ಲಿ ಆಗಸ್ಟ್ 20ರಂದು ಸಂಜೆ 6 ಗಂಟೆಗೆ ನೇರ ಹಿನ್ನೆಲೆ ಸಂಗೀತದೊಂದಿಗೆ. ಹಾಗಾಗಿ ಶ್ರೀ ವಿಜಯ ಅರ್ಪಿಸ್ತಾ ಇರುವಂತಹ ಬುದ್ಧಚರಣ ಅನ್ನುವಂತಹ ನನ್ನ ಕನ್ನಡ ಕಾವ್ಯಗಳ 26ನೇ ಪ್ರಸ್ತುತಿಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬುದ್ಧನ ಬಗ್ಗೆ ನಾವು ಇಂದಿನ ಜಗತ್ತು ತಿಳಿಯಬೇಕಾದ್ದು ಏನಿದೆ, ಕಾವ್ಯ ಮುಖೇನ ಅದನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮುಳುಗುವನು ಸೂರ್ಯಮಿನಿರುಳಲ್ಲಿ ಬೆಳಗುವನು ಮುಂಜಾನೆ, ಮುಳುಗುವನು ಸೂರ್ಯಮಿನಿರುಳಲ್ಲಿ ಬೆಳಗುವನು ಮುಂಜಾನೆ.
ಕಲಿಸಲೆಗೆ ಪಾ